ಸರ್, ರಿಸ್ಕ್ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ದುಡ್ಡು ಬೇಕಾಗಿಲ್ಲ ಸರ್, ಮನ್ಸು ಮಾಡಬೇಕು ಅಷ್ಟೇ. ಇಲ್ಲ ಇಲ್ಲ, ಒನ್ ನಿಮಿಷ, ಲೆಟ್ ಮೀ ಆನ್ಸರ್ ಇಸ್ ಕ್ವೆಶನ್ ಅಲ್ಲ ಇಟ್ಸ್ ಸರ್. ಇದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಜನರಲ್ ವ್ಯೂ ಇಂದ ಈ ಸಿನಿಮಾ. ಇಲ್ಲ, ನೀವು ಒಂದು ಸ್ಪೆಸಿಫಿಕ್ ಆಗಿ ನೋಡಕ್ ಹೋದ್ರೆ ಅದು ನಿಮ್ಮ ಅಭಿಪ್ರಾಯ, ನಾನು ಹೇಳಿರೋದು ಜನರಲ್ ಆಗಿ ಅಷ್ಟೇ. ಹಾ ಸರ್, ಹಾ ಸರ್, ಹಾ ಸರ್. ಇಲ್ಲ ಸರ್, ಏನಂದ್ರೆ ನಮ್ಗೆ ಆಕ್ಟರ್ ಯಾವಾಗ ರಿಸ್ಕ್ ತಗೋತೀವಿ ಅಂದ್ರೆ ಟೆಕ್ನಿಷಿಯನ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಬರ್ತಾರಲ್ಲ, ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು ಅಂತ ಇದೀವಿ. ನಾರ್ಮಲ್ ಏನಾಗುತ್ತೆ, ಸಾಕಷ್ಟು ಪ್ರೊಡ್ಯೂಸರ್ಸ್ ಇದಾರೆ, ದೊಡ್ಡ ಪ್ರೊಡ್ಯೂಸರ್ಸ್ ಆಗ್ಲಿ, ಹೊಸ ಪ್ರೊಡ್ಯೂಸರ್ಸ್ ಆಗ್ಲಿ, ಎಲ್ಲರೂ ಒಂದೇ ತರ ಸಿನಿಮಾಗಳು ತಗೊಂಡ್ಬರ್ತಾರೆ. ಕಮರ್ಷಿಯಲ್ ಸಿನಿಮಾಗಳು ಅಂದ್ರೆ ಆಕ್ಷನ್ ಸಿನಿಮಾಗಳು, ಲವ್ ಸಿನಿಮಾಗಳು, ಏನಂದ್ರೆ ಅವ್ರಿಗೆ ಸೇಫ್ ಬಿಸ್ನೆಸ್ ಆಗ್ಬೇಕು, ಅಷ್ಟು ಮಾರ್ಕೆಟ್ ಬರಬೇಕು, ಅಷ್ಟು ಸ್ಯಾಟಲೈಟ್ ಬರಬೇಕು ಅಂತ ಒಂದು ಅಭಿಪ್ರಾಯ ಬರ್ತಾರೆ. ತುಂಬಾ ಕಮ್ಮಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಒಂದು ಬೇರೆ ಐಡಿಯಾ ಇಟ್ಕೊಂಡ್ಬರ್ತಾರೆ. ಓಕೆ, ಒಂದು ಆಕ್ಟರ್ ಹತ್ರ ಬರಕ್ಕೂ ಹೆದರಿಕೆ, ಓಕೆ ದಟ್ ಒಪ್ಕೋತಾರೋ ಇಲ್ಲ ಅಂತ. ಬಟ್ ಅವ್ರು ಬಂದಾಗ ನಾವು ಒಪ್ಕೊಂಡ್ರೆ ಅವ್ರಿಗೂ ಒಂದು ವಾಟ್ ಯು ಕಾಲ್ ಇಟ್, ಒಂದು ಪುಷ್ ಮಾಡ್ದಂಗೆ, ಒಂದು ಆಪರ್ಚುನಿಟಿ ಕೊಡ್ದಂಗೆ, ದಟ್ ಓಕೆ ನಾವ್ ಎಲ್ಲರೂ ಸೇರಿ ಏನೋ ಡಿಫ್ರೆಂಟ್ ಮಾಡ್ಬೇಕು ಅಂತ ಇದ್ವಿ. ಸೊ ಇಟ್ಸ್ ನಾಟ್ ಒನ್ ಪರ್ಸನ್ಸ್ ರಿಸ್ಕ್, ಇಟ್ಸ್ ಎವ್ರಿಬಡಿ ರಿಸ್ಕ್ ಇನ್ವಾಲ್ವ್ ಇನ್ ಇಟ್ ಅಂತ. ಕನ್ನಡ ಚಿತ್ರರಂಗದ ಎಲ್ಲ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಇನ್ಸ್ಟಾ ಟ್ವಿಟರ್ ಫಾಲೋ ಮಾಡಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.